ನಮಸ್ಕಾರ ವೀಕ್ಷಕರೇ, ಜೇನ್ ಟಿವಿಗೆ ಸ್ವಾಗತ. ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಂಘರ್ಷ ಸಮಿತಿ ಜಿಲ್ಲಾ ಘಟಕ ಯಾದಗಿರಿ ಹಾಗೂ ಶಹಾಪುರ ತಾಲೂಕು ಘಟಕ ನೂತನ ಪದಾಧಿಕಾರಿಗಳ ನೇಮಕಾತಿ ಸಭೆ ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಬೆಂಜಮಿನ್ ಆರ್ ಕಾಳಬೆಳಗುಂದಿ ನೇತೃತ್ವದಲ್ಲಿ, ಶಾಪುರ್ ತಾಲೂಕು ಘಟಕ ಅಧ್ಯಕ್ಷರಾದ ಇಬ್ರಾಹಿಂ ಕುರೇಶಿ, ಶಾಪುರ್ ತಾಲೂಕು ಉಪಾಧ್ಯಕ್ಷರು ಬಸಪ್ಪ, ದುರ್ಗದ ಶಹಪುರ್ ತಾಲೂಕು ಕಾರ್ಯದರ್ಶಿ ಮಲ್ಲಿಕಾರ್ಜುನ್, ಬೆಳಗಿರಿ ಯಾದಗಿರಿ ತಾಲೂಕು ಕಾರ್ಯದರ್ಶಿ ಮಲ್ಲಿಕಾರ್ಜುನ್, ಚಾಮನಾಳ ಯಾದಗಿರಿ ನಗರ ಅಧ್ಯಕ್ಷರಾದ ಓಂ ಸಾಯಿ ಯಲಸತ್ತಿ. ಅಲ್ಪಸಂಖ್ಯಾತರ ರಾಜ್ಯ ಅಧ್ಯಕ್ಷರಾದ ಬಂಜನಮ್ಮ ಸಾರ್ ಅವರಿಗೆ, ಕರ್ನಾಟಕ ದಲಿತಿಂದಳು ಅಲ್ಪಸಂಖ್ಯಾತರ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರವರಿಗೆ, ಕರ್ನಾಟಕ ದಲಿತಿಂದಳು ಅಲ್ಪಸಂಖ್ಯಾತರ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರ ಬಂಜನಮ್ಮ ಸಾರ್ ಅವರಿಗೆ, ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಂಘರ್ಷ ಸಮಿತಿ ವತಿಯಿಂದ ಈಗ ನಾವು ತಾಲೂಕು ಪದಾಧಿಕಾರಿಗಳ ನೇಮಕವನ್ನು ಮಾಡುತ್ತಿದ್ದೇವೆ. ಈಗ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ತಾವುಗಳು ಒಳ್ಳೆಯ ರೀತಿಯಿಂದ ಕಾರ್ಯನಿರ್ವಹಿಸಿಕೊಂಡಿರತಕ್ಕಂಥದ್ದು ಮತ್ತು ಕನ್ನಡ ನಾಡು ನುಡಿ ನೆಲ ಜಲ ಹಾಗೂ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಬಡವರು ರೈತರು ಕಾರ್ಮಿಕರು ಹಾಗೂ ಶೋಷಿತ ಸಮುದಾಯಗಳ ರಕ್ಷಣೆಗಾಗಿ ಜಾತಿಕಾರಿ ಸಂಘಟನೆಯನ್ನು ರಾಜ್ಯಾದ್ಯಂತ ಉದ್ದ ಅಗಲಕ್ಕು ಸಂಘಟನೆಯನ್ನು ಆರಂಭಿಸುವ ನಿಟ್ಟಿನಲ್ಲಿ ಸಮಾಜ ಸೇವಕರಾದ ಬಂಜನವರ ನೇತೃತ್ವದಲ್ಲಿ ಪದಾಧಿಕಾರಿಗಳ ನೇಮಕ ಮಾಡಲಾಗ್ತಿದೆ. ನೀವು ಇನ್ನು ಮುಂದೆ ನಿಮ್ಮ ಪ್ರದೇಶದಲ್ಲಿ ಸಂಘಟನೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಸಂಘಟನೆಯನ್ನು ಎಲ್ಲ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಸಂಘಟನೆಗಳಿಗೆ ಯಾವುದೇ ರೀತಿಯ ಧಕ್ಕೆ ಬಾರದಂತೆ ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತೀವಿ ಎಂದು ಶ್ರೀಯುತ ಬಸಪ್ಪ ತಂದೆ ಮಲ್ಲಪ್ಪ, ದುರ್ಗ ಸಾಕ್ಯ ಮತ್ತು ಒತ್ತೇಣೆ ಇವರನ್ನು ಶಾಪುರ ತಾಲೂಕಾ ಉಪಾಧ್ಯಕ್ಷರನ್ನಾಗಿ ಸಂಘದ ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಬೆಂಜಮಿನ್ ಆರ್ ನಾನು ಇವರ ನೇಮಕ ಮಾಡಿ ಈ ಆದೇಶವನ್ನು ನಿಮಗೆ ನೀಡುತ್ತಿದ್ದೇನೆ. ಒಂದು ವೇಳೆ ತಾವು ಸಂಘಟನೆಗೆ ತಕ್ಕ ಸಿದ್ಧಾಂತಕ್ಕೆ ಕಳಂಕ ತರುವಂತಹ ಕೆಲಸ ಮಾಡಿದೆ ಆದರೆ ನಿಮ್ಮ ಪಾದನಾಮವನ್ನು ಯಾವುದೇ ಸಮಯದಲ್ಲಿ ಹಿಂಪಡೆಯುವ ಅಧಿಕಾರ ಜಿಲ್ಲಾಧ್ಯಕ್ಷರಿಗೆ ಇರುತ್ತದೆ ಎಂದು ಈ ಮೂಲಕ ತಮ್ಮಲ್ಲಿ ಹೇಳಿ ಈ ಆದೇಶ ಪತ್ರವನ್ನು ನೀಡುತ್ತಿದ್ದೇನೆ.